ವೆಲ್ಕಮ್ ಟು ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿ. ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿಗೆ ತಮಗೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಿಗೂ 2019 ಆರ್ಥಿಕ ಶುಭಾಶಯಗಳು. ಸೊ ಇವತ್ತು ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತಂದರೆ, ನಾವಿಬ್ಬರು ಪರಿಚಯ ನಿಮಗೆ ಇನ್ನೂ ಆಗಿರಲಿಲ್ಲ, ಅದರಿಂದ ನಾವು ನಮ್ಮ ಪರಿಚಯ ನೀವು ಮಾಡ್ಕೋತಿದ್ದೀವಿ. ನನ್ನ ಹೆಸರು ಪಾರ್ಥ ಸಾರಥಿ ಅಂತ. ನನ್ನ ಹೆಸರು ತೇಜಸ್ವಿನಿ ಅಂತ. ಓಕೆ, ನಾವು ಇವತ್ತು ತಮ್ಮೊಂದಿಗೆ ಹಂಚಿಕೊಳ್ಳೋ ವಿಷಯ, ಇವತ್ತಿಗೆ ನಮ್ಮ ಚಾನಲ್ಗೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ರು? 1000+ ಸಬ್ಸ್ಕ್ರೈಬ್ ಆಗಿದ್ರೆ ಈ ಒಂದು ಸುಸಂದರ್ಭದಲ್ಲಿ ನಾವು ಒಂದೆರಡು ವಿಷಯನ ತಮ್ಮೊಂದಿಗೆ ಹಂಚ್ಕೋಬೇಕು ಅಂತ ಇಷ್ಟ ಆಯಿತು. ಸೊ ಮೊದಲಿಗೆ ನಾವು ಈ ಚಾನಲ್ ಶುರು ಮಾಡಿದ ಉದ್ದೇಶ ಎಂಟ್ರೆನ್ಸ್ ಎಕ್ಸಾಮ್, ನವೋದಯ ಮತ್ತು ಸೈನಿಕ್ ಮುರಾರ್ಜಿ ಈ ಎಕ್ಸಾಮ್ ತಗೊಳ್ಳೋಂಥ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ್ವಿ. ಸೊ ಯಾಕಪ್ಪ ಅಂತಂದರೆ, ಕೆಲವು ಕಡೆ ಟ್ಯೂಷನ್ನ ಕೊರತೆ ಇದೆ, ಯಾಕಂದರೆ ಮಕ್ಕಳು ತುಂಬ ದೂರ ಎಲ್ಲ ಹೋಗ್ಬೇಕಾಗುತ್ತೆ. ಆಮೇಲೆ ತುಂಬ ನಾವು ನೋಡಿದಂಗೆ ಇರಲಿಲ್ಲ, ಈ ಮ್ಯಾಥ್ಸ್ ಗೀಸ್ಗೆಲ್ಲ ಟ್ಯೂಷನ್ ತುಂಬ ಕಡಿಮೆ ಇತ್ತು, ಅಂಥ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ ನಾವು ಈ ಮ್ಯಾಥ್ಸ್ನ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಅದೇ ಥರ ನೆಕ್ಸ್ಟ್ ಏನು ಮಾಡಿದ್ವಿ, ಇನ್ನು ಸ್ವಲ್ಪ ಇಂಪ್ರೂವ್ಮೆಂಟ್, ಯಾವುದು ಮಕ್ಕಳಿಗೆ ಅವರವರ ಕಮೆಂಟ್ಸ್ ಆಧಾರದ ಮೇಲೆ ನಾವು ಹೆಚ್ಚು ಹೆಚ್ಚು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋದ್ವಿ. ಅದೇ ಥರ ಮನೆಯಲ್ಲೇ ಕೂತ್ಕೊಂಡು ಅಭ್ಯಾಸ ಮಾಡೋಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ವಿ. ಮತ್ತೆ ನಾವು ಕೆಲವೊಂದು ಈಗ ಬರೀ ನವೋದಯ ಎಂಟ್ರೆನ್ಸ್ ಕೋಚಿಂಗ್ ವಿಡಿಯೋ ಇದೆ, ಬೇರೆ ಬೇರೆ ಮೋಟಿವೇಶನಲ್ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಬರೀ ಓದೋದ್ರಿಂದ ಇದಾಗುತ್ತಲ್ಲ, ಅದು ಹೆಂಗೆ ಅನಿಸ್ತು ಅನ್ನೋದು ನೀವು ಕಮೆಂಟ್ ಮುಖಾಂತರ ಹೇಳಬೇಕು. ಅದ್ರ ಜೊತೆಗೆ ಇನ್ಸ್ಪಿರೇಷನಲ್ ವಿಡಿಯೋಸು, ಆಮೇಲೆ ಸ್ಟಡಿ ಟಿಪ್ಸು, ಮೋಟಿವೇಶನಲ್ ಸ್ಟೋರೀಸು, ಮತ್ತು ಫೇಲ್ಯೂರ್ ಸ್ಟೋರಿಯಿಂದ ಮುಂದೆ ಬಂದಿರೋ ಗಣ್ಯರದ್ದು ಸ್ಟೋರಿ ಎಲ್ಲ ನಾನು ಹಾಕ್ತಾ ಇದ್ದೀನಿ. ಯಾಕೆಂದರೆ ಮಕ್ಕಳಿಗೆ ಬರೀ ಸಕ್ಸಸ್ ಸ್ಟೋರಿ ಹೇಳಿದ್ರೆ ಪ್ರಯೋಜನ ಇಲ್ಲ, ಅದಕ್ಕೆ ಹೆಂಗೆ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಗಣ್ಯ ವ್ಯಕ್ತಿಗಳು ಅಂತ ಹಾಕಿದಾಗ ಅವ್ರ ಮನಸ್ಸಲ್ಲಿ ಒಂದು ಪರಿಣಾಮ ಬೀರುತ್ತೆ ಅಂತ ಉದ್ದೇಶದಿಂದ ಪರಿಚಯ ಕೂಡ ಅವ್ರ ಪರಿಚಯನೂ ಹಾಕ್ತಾ ಇದ್ವಿ, ಮತ್ತು ಅವ್ರು ಹೆಂಗೆ ಕಷ್ಟಪಟ್ಟು ಮುಂದೆ ಬಂದರು ಅಂತ ಹಾಕ್ತಾ ಇರ್ತೀವಿ. ಬಹುಶಃ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಇದು ತುಂಬ ಪರಿಣಾಮ ಬೀರುತ್ತೆ. ತಾವು ಪೋಷಕರು ಇದನ್ನು ಪ್ರೋತ್ಸಾಹಿಸಬೇಕು, ಅದನ್ನು ನೋಡ್ತಾ ಇದ್ದಾಗ ಅವರಿಗೆ ನಾವು ಆ ಥರ ಆಗಬೇಕು ಅಂತ ಬರುತ್ತೆ. ಆ ಒಂದು ಬರಲಿರೋ ಉದ್ದೇಶದಿಂದಲೇ ನಾವು ಈ ಥರ ವಿಡಿಯೋಗಳನ್ನು ಮಧ್ಯ ಹಾಕ್ತಾ ಇರ್ತೀವಿ. ಮತ್ತೆ ಮಾರ್ಕ್ಸೇ ಇಂಪಾರ್ಟೆಂಟು ತುಂಬ ಅಂತ. ಅದೇ ಥರ ಮಕ್ಕಳಿಗೆ ಮೋಟಿವೇಶನಲ್ ಗೇಮ್ಸ್, ಆಮೇಲೆ ಟೀಮ್ ವರ್ಕ್ ಬಿಲ್ಡಿಂಗು, ಆ ಥರ ಎಲ್ಲ ನಾವು ವಿಡಿಯೋಗಳನ್ನ ಹಾಕಿದ್ದೀವಿ. ಅದೇ ಥರ ಮುಂದೆನೂ ಹಾಕ್ತಾ ಇರ್ತೀವಿ. ಅದ್ರ ಜೊತೆಗೆ ಮಕ್ಕಳಿಗೆ ಅನುಕೂಲ ಆಗುವಂತ, ಈಗ ನಾವು ಮಕ್ಕಳಿಗೆ ಮ್ಯಾಥ್ಸ್ ತುಂಬಾ ಕಷ್ಟ ಅಂತ ಅನ್ಕೊಂತಾರೆ, ಬಟ್ ಅದು ಕಷ್ಟ ಅಲ್ಲ ಅಂತ ಮಕ್ಕಳಿಗೆ ಪೇರೆಂಟ್ಸ್ ಜೊತೆಗೆ ನಾವು ಕೂಡ ಅನುಕೂಲ ಆಗಲಿ, ಇಂಟ್ರೆಸ್ಟ್ ಬರಲಿ ಅಂದ್ಬಿಟ್ಟು ನಾವು ಈಸಿ ಮೆಥಡ್ ಅಲ್ಲಿ ಅವ್ರಿಗೆ ಹೇಳ್ಕೊಡೋಕೆ ಪ್ರಯತ್ನ ಮಾಡ್ತಾ ಇದೀವಿ. ಅದೇ ತರ ಕಷ್ಟಪಟ್ಟು ಓದೋಕ್ಕಿಂತ ಇಷ್ಟಪಟ್ಟು ಓದಬೇಕು ಅನ್ನೋದು ನಮ್ಮ ಉದ್ದೇಶ. ಯಾಕೆಂದರೆ ಯಾವುದೇ ಸಬ್ಜೆಕ್ಟ್ನ ನಾವು ಇಷ್ಟಪಟ್ಟು ಓದಿದಾಗ ನಮ್ಗೆ ಇಷ್ಟ ಆಗುತ್ತೆ. ಮೊದಲೇ ಅವ್ರ ಮನಸ್ಸಲ್ಲಿ ಮ್ಯಾಥ್ಸ್ ಕಷ್ಟ, ಸೈನ್ಸ್ ಕಷ್ಟ ಅಂತ ಬಂದ್ಬಿಟ್ಟಾಗ ತುಂಬ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಸ್ಕೂಲ್ಗಳಲ್ಲಿ ಹೆಂಗೂ ಪ್ರೆಷರ್ ಆಗ್ತಾನೆ ಇರ್ತಾರೆ, ಮಾರ್ಕ್ಸ್ ಹಿಂದೆ ಓಡ್ತಾ ಇರೋದು ಮಾಮೂಲಿ ಗೊತ್ತೇ ಇರುತ್ತೆ. ಸೊ ಅದ್ರ ಜೊತೆಗೆ ನಾವು ಈಸಿ ಆಗಲಿ ಅಂತ ಮ್ಯಾಥ್ಸ್ ಈಸಿ ಅನ್ನೋ ಉದ್ದೇಶದಿಂದ ನಾವು ಎಷ್ಟು ಸಿಂಪಲ್ಲಾಗಿ ಸಿಂಪ್ಲಿಫೈ ಮಾಡಿ ಮಾಡ್ಬೋದು ಆ ಥರ ನಾವು ಮಾಡಿ ಆಗ್ತಾ ಇದ್ದೀವಿ. ಅದೇ ಥರ ಈಗ ನವೋದಯ ಎಂಟ್ರೆನ್ಸ್ ಎಕ್ಸಾಮ್ ಇನ್ನು 3 ತಿಂಗಳಲ್ಲಿ ಬರುತ್ತೆ, ಅಷ್ಟೊತ್ತಿಗೆ ನಾವು ಇನ್ನೂ ಹಲವಾರು ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ. ಸಾಕಷ್ಟು ಪ್ರೋತ್ಸಾಹ ನಿಮ್ಮಿಂದ ಸಿಗ್ತಾ ಇದೆ, ಇದೇ ಥರ ಮುಂದಕ್ಕೂ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ತಮಗೆ ಏನಾದ್ರು ಚೇಂಜಸ್ ಬೇಕು ಅಂದರೆ ಈ ಥರ ಅಲ್ಲ ಈ ಥರ ಮಾಡಿ ಅಂತ ನಿಮ್ದು ಏನಾದ್ರು ಸಜೆಷನ್ ಇದ್ದರೆ ಖಂಡಿತ ನಮ್ಮ ಸಜೆಷನ್ ಬಾಕ್ಸ್ ನೀವು ಕಮೆಂಟ್ ಮಾಡ್ಬೋದು. ಸೊ ಖಂಡಿತ ನಾವು ಅದನ್ನು ಸ್ವೀಕರಿಸ್ತೀವಿ. ಅದೇ ರೀತಿ ಮುಂದಿನ ನಾವು ವಿಡಿಯೋಗಳಲ್ಲಿ ನಿಮಗೆ ಅನುಕೂಲ ಆಗಲಿ ಅಂತ ಬೇರೆ ಎಲ್ಲ ಕ್ಲಾಸ್ದು ಮ್ಯಾಥ್ಸ್, ಹೌದು 7, 8, 9 ಮತ್ತು 10ನೇ ತರಗತಿಯ ಮ್ಯಾಥ್ಸು, ಸೈನ್ಸು ಅದನ್ನು ಈಸಿ ಆಗೋ ಥರ ನಾವು ಮತ್ತೆ ಅಪ್ಲೋಡ್ ಮಾಡ್ತಿರ್ತೀವಿ ವಿಡಿಯೋಸ್ನ ನಮ್ಮ ಚಾನಲ್ ಇದೆ ಥರ ನೋಡ್ತಾ ಇರಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನ ನಮಗೆ ತಿಳಿಸಿ. ನಮಗೆ ಬರೀ ಮ್ಯಾಥ್ಸ್ ಸೈನ್ಸು ಬೇಕಾ, ಇಲ್ಲ ಅಂದರೆ ಬೇರೆ ಸಬ್ಜೆಕ್ಟು ನಿಮಗೆ ಅನುಕೂಲ ಆಗುತ್ತಾ ಅನ್ನೋದನ್ನ ನಮ್ಮ ವಿಡಿಯೋ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ. ನಮ್ಮೆಲ್ಲ ಚಾನಲ್ ನೋಡ್ತಾ ಇರೋದ ತಮ್ಮ ಎಲ್ಲ ವೀಕ್ಷಕರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು.